ನೀವು ಕಳೆದ ಒಂದು ದಶಕದಿಂದ ಹಿಂದೆ ತಿರುಗಿ ನೋಡಿದಾಗ ಪಕ್ಷವನ್ನು ಬಹಳಷ್ಟು ದೊಡ್ಡ ದೊಡ್ಡ ನಾಯಕರು ಪಕ್ಷವನ್ನು ತೊರೆದ್ರು ಈ ಮಂಡ್ಯ ಬಡಿ ಬುಡಿ ಚಲೋರಾಜ್ಯಾರು ಬಿಟ್ಟು ಹೋಗಿದ್ದು ಒಂದೊಂದು ಒಂದು ಒಂದು ಅಟ್ಟಕ್ಕಿರಲಿ ಅದನ್ನ ಬಿಟ್ಟು ಮೇಲ್ಮುಖವಾಗಿ ನೀವು ಆ ಕಡೆ ಹೋದರೆ ಎರಡು ಸಾವಿರದ ಎಂಟರ ಈಚೆಗೆ ಉಮೇಶ್ ಕತ್ತಿ ಅವರು ಹೋದರು ಈಗ ನಮ್ಮ ಜೊತೆ ಎಲ್ಲ ಅವರು ಬಾಲ್ಚಂದ್ರ ಜಾರಕಿಹೊಳಿ ಶಿವನಗೌಡ ನಾಯಕರಾದಿಯಾಗಿ ಸಂಗಣ್ಣ ಕರಡಿ ಈ ಒಂದಷ್ಟು ದೊಡ್ಡ ಸಮೂಹ ಆತ್ಲ ಕಡೆ ಮೂವ್ ಆಯಿತು ಸೊ ನಿಮಗೆ ಡೇ ಬೈ ಡೇ ಒಂದು ಸ್ವಲ್ಪ ಎಲ್ಲರೂ ನಾಯಕರು ದೂರ ಆಗ್ತಿದ್ದಾರೆ ಅಂತ ಅನ್ಸಲ್ವಾ ಅಂತ ಇದು ಅಷ್ಟೇನಲ್ಲ ಇದು ಈ ಪಕ್ಷ ಹುಡ್ತಾಗಿನಾಗ್ಲೂ ನಡೀತಾನೆ ಇದೆ ನಿರಂತರವಾಗಿ ನಡೀತಾ ಇದೆ ಆದ್ರೆ ಕಾರ್ಯಕರ್ತರು ಬದಲಾವಣೆ ಆಗಿರಲ್ಲ ಅಲ್ಲಿಗೆ ಅವರಿಗೆ ಆಯಾ ಕ್ಷೇತ್ರಗಳಿಗೆ ಸರಿಯಾಗಿರ್ತಕ್ಕಂಥ ನಾಯಕತ್ವ ಬೇಕು ಅಲ್ಲೆಲ್ಲ ಕೆಲವು ಕಡೆ ನಾವು ವಿಫಲರಾಗಿದ್ದೀವಿ ಅಂತ ಸಂದರ್ಭದಲ್ಲಿ ಕಾರ್ಯಕರ್ತರು ಚಿಲ್ಲಾಗಿರ್ತಾರೆ ಇವತ್ತು ಸಹ ಅಂತ ನಾಯಕರನ್ನ ಹುಡುಕಿ ಗುರುತಿಸೋದಕ್ಕೆ ಕುಮಾರಸ್ವಾಮಿ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ದೇವೇಗೌಡರೇ ಬೇಕು ಕುಮಾರಣ್ಣನೇ ಬೇಕು ಅಂತಾರೆ ಚುನಾವಣೆ ಹೆಂಗಾಗತ್ತೆ ಯಾಕೆ ಅಧಿಕಾರ ವಿಕೇಂದ್ರೀಕರಣ ಅಂತ ಒಂದಷ್ಟು ನಾಯಕರು ಬೇರೆ ಬೇರೆ ಪಕ್ಷ ಕಟ್ಟಲಿಕ್ಕೆ ಬೇರೆ ಬೇರೆ ಭಾಗಕ್ಕೆ ಮೂವ್ ಆಗಲಿಲ್ಲ ಯಾಕೆ ಮುಂದಿನ ದಿನಗಳಲ್ಲಿ ಅದು ಆಗ್ತದೆ ಅದನ್ನು ಮಾಡ್ತಾರೆ ಈಗಾಗಲೇ ಈಗ ನಮ್ದು ಪ್ರಾದೇಶಿಕ ಪಕ್ಷ ಒಂದು ಪಕ್ಷ ಕಟ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಅವ್ರಿಗೆ ಅದಾದ ಒತ್ತಡಗಳು ಇರ್ತವೆ ಹಲವಾರು ಕಾರಣಗಳಿರ್ತವೆ ಪ್ರಾದೇಶಿಕ ಪಕ್ಷದಲ್ಲಿ ಈಗ ನೀವು ಉದಾಹರಣೆ ತಗೊಳ್ಳಿ ದಕ್ಷಿಣ ಭಾರತದಲ್ಲಿ ಎಲ್ಲಿ ರಾಷ್ಟ್ರ ಪಕ್ಷಗಳು ಇದ್ದಾವೆ ಕರ್ನಾಟಕದಲ್ಲಿ ಒಂದು ಬಿಟ್ರೆ ಇದೆಯಾ ಆಂಧ್ರದಲ್ಲಿ ಇದೆಯಾ ಕೇರಳದಲ್ಲಿ ಇದೆಯಾ ಇತ್ತೀಚೆಗೇನ ಮಹಾರಾಷ್ಟ್ರದಲ್ಲಿ ಅದು ವಾಮ ಮಾರ್ಗದಿಂದ ಬಂದಿರತಕ್ಕಂಥದ್ದು ಪ್ರಾದೇಶಿಕ ಪಕ್ಷದ ನೆಲೆಗಟ್ಟನ್ನು ನಾವು ಗಟ್ಟಿ ಮಾಡಿಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರ ಪಕ್ಷಗಳ ಮುಂದೆ ನಾವ್ಯಾರು ಉಳಿಯಕ್ಕಾಗಲ್ಲ ಪ್ರಾದೇಶಿಕ ಪಕ್ಷವನ್ನು ಗಟ್ಟಿ ಮಾಡ್ಕೋಬೇಕು ಆ ಗಟ್ಟಿ ಮಾಡ್ಕೋಬೇಕು ಬೆನ್ನೆಲು ಭಾಗ ಒಂದಷ್ಟು ನಾಯಕರು ಇರಬೇಕು ಆದ್ರೆ ನಾಯಕರೆಲ್ಲ ಒಂದೇ ಮನೆಯವರಾದ್ರೆ ಹೆಂಗೆ ಎಂತ ನೋಡೋಣ ಈಗಾದ್ರೂ ಇದೊಂಥರ ನಾಯಕರನ್ನ ಪ್ರಿಪೇರ್ ಮಾಡ್ತಕ್ಕಂಥ ಕಾರ್ಖಾನೆ ಅಂತ ಮೊದ್ಲಿಂದ ಹೇಳ್ತಾ ಇಲ್ವಾ ಪ್ರಿಪೇರ್ ಮಾಡ್ತಾ ಇದೀವಿ ಅದ್ರಲ್ಲಿ ಎಷ್ಟು ಮಟ್ಟ ಸಫಲರಾಗ್ತೀವಿ ಅಂತಕ್ಕಂಥದ್ ನೋಡಬೇಕು ನೋಡ್ಬೇಕು